ಹಾಯ್, ಗುಡ್ ಮಾರ್ನಿಂಗ್. ಎಲ್ಲರೂ ಚೆನ್ನಾಗಿದ್ದೀರಾ? ಓಕೆ, ನಾನು ಸಹ ಚೆನ್ನಾಗಿದ್ದೀನಿ. ನಾವು ಪ್ರತಿದಿನ ಊಟ ಮಾಡ್ತೀವಿ, ತಿಂಡಿ ತಿಂತೀವಿ. ಅದ್ರ ಜೊತೆ ಮತ್ತೆ ತಿಂತೀವಿ ಹೇಳಿ, ಹಣ್ಣುಗಳನ್ನು ತಿಂತೀವಿ, ಫ್ರೂಟ್ಸ್ಗಳನ್ನು ತಿಂತೀವಿ, ಹಾಲು ಕುಡಿತೀವಿ. ಯಾಕೆ? ನಮ್ಗೆ ಇನ್ನೂ ಸಹ ಶಕ್ತಿ ಜಾಸ್ತಿ ಬರಲಿ ಅಂತ. ಅದೆಲ್ಲ ಮಕ್ಕಳಲ್ವಾ, ದೊಡ್ಡವರಾಗಬೇಕು, ಜಾಣರಾಗಬೇಕು. ಹಾಗಾಗಿ ನಾವೇನು ಮಾಡ್ತೀವಿ, ಊಟ ಆದಂತ ಹಣ್ಣು ತಿಂತೀವಿ, ಹಾಲು ಕುಡಿತೀವಿ, ತಿನ್ನಲೇಬೇಕು. ಮಕ್ಕಳಂತೂ ಪ್ರತಿದಿನ ಟೀ ಕಾಫಿ ಬದಲಿಗೆ ಹಾಲು ಹಣ್ಣು ಇದನ್ನು ತಿನ್ನೋದ್ರಿಂದ ನಿಮ್ಮ ಆರೋಗ್ಯ ತುಂಬ ಚೆನ್ನಾಗಿರುತ್ತೆ, ಸ್ಟ್ರಾಂಗ್ ಆಗಿ ಶಕ್ತಿಮಾನ್ ಥರ ಇರ್ತೀರ. ಓಕೆ, ಎಸ್. ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದ್ಕೊಂಡ್ರೆ, ನಿನ್ನೆ ನಾವು ಫ್ರೂಟ್ಸ್ ನೇಮ್ಗಳನ್ನು ಬರೆದಿದ್ವಿ. ಹೇಗೆ ಬರೆದಿದ್ವಿ? ಫ್ರೂಟ್ಸ್ ನೇಮ್ಗಳನ್ನು ಹೇಳ್ತಾ ಹೇಳ್ತಾ ಬರೆದಿದ್ವಿ. ಜೊತೆಗೆ ಜಾಯಿಂಟ್ ಲೆಟರ್ಸ್ ಹೇಗೆ ಬರೆಯೋದು ಅನ್ನೋದನ್ನು ಸಹ ನಾವು ಪ್ರಾಕ್ಟೀಸ್ ಮಾಡಿದ್ವಿ. ಇವತ್ತು ಸಹ ನಾವು ಆ ಫ್ರೂಟ್ಸ್ ನೇಮ್ಗಳು ಅಂದರೆ ಇನ್ನು ಉಳಿದ ಫ್ರೂಟ್ಸ್ ನೇಮ್ಗಳನ್ನು ಹೇಗೆ ಬರೆಯೋದು ಜಾಯಿಂಟ್ ಲೆಟರ್ಸಲ್ಲಿ ಅನ್ನೋದನ್ನು ಪ್ರಾಕ್ಟೀಸ್ ಮಾಡ್ತಾ ಹೋಗೋಣ. ಓಕೆ, ಫಸ್ಟ್ ಒನ್ ಲೆಟರ್ ಕ್ಯಾಪಿಟಲ್ ಲೆಟರ್ ಸಿ ಹೆಚ್ ಐ ಕೆ ಓ ಒ. ಏನು ಸಿ ಹೆಚ್ ಐ ಕೆ ಓ ಒ? ಚಿಕ್ಕು ಅಂದರೆ ಸಪೋರ್ಟ ಹಣ್ಣು ಅಂತ ಹೇಳ್ತೀವಿ, ಚಿಕ್ಕು ಹಣ್ಣು ಅಂತ ಹೇಳ್ತೀವಿ. ನಾವಿಲ್ಲಿ ಅಬ್ಸರ್ವ್ ಮಾಡ್ಬೋದು, ಪ್ರತಿಯೊಂದು ಸ್ಮಾಲ್ ಕರ್ಸಿವ್ ಲೆಟರ್ಸ್ಗಳಿಗೆ ನೋಡಿ ಈ ರೀತಿ ಬಾಲ ಇದೆ. ಏನಿದೆ ಇಲ್ಲಿ ಬಾಲಗಳಿದೆ? ಅಲ್ಲಿ ಬಾಲಗಳು ಯಾಕಿದೆ ಹೇಳಿ ಮಾಡೋಣ, ಯಾಕಿದೆ ಹೇಳಿ ಬಾಲಗಳ ಅಂತ ನಿಮಗೆ ಇಲ್ಲ. ನಾವು ಜಾಯಿಂಟ್ ಮಾಡ್ತೀವಲ್ವ, ಸೇರಿಸಿ ಸೇರಿಸಿ ಬರೀಬೇಕಲ್ವ. ಸೇರಿಸಿ ಬರೆಯುವಾಗ ನಮಗೆ ಜಾಯಿಂಟ್ ಮಾಡಲಿಕ್ಕೆ ಬೇಕು. ಹಾಗಾಗಿ ಎಲ್ಲ ಲೆಟರ್ಸ್ಗಳಿಗೂ ಏನಾಗಿದೆ, ಬಾಲಗಳಿದೆ. ನೋಡಿ, ನಾನೇನು ಹಾಗೆ ಬರ್ತಿದ್ದೀನಿ, ಈಗ ಅದೇ ಲೆಟರ್ಸನ್ನು ನಾನು ಏನು ಮಾಡ್ತೀನಿ, ಜಾಯಿಂಟ್ ಮಾಡಿ ಬರೀಲಿಕ್ಕೆ ನಿಮಗೆ ತೋರಿಸ್ತೀನಿ. ಓಕೆ, ಫಸ್ಟ್ ಒನ್ ಲೆಟರ್ ಕ್ಯಾಪಿಟಲ್ ಲೆಟರ್ ಸಿ ಹೆಚ್ ಐ ಕೆ ಓ ಒ. ಚಿಕ್ಕು, ಚಿಕ್ಕು ಅಂದರೆ ಏನು? ಅವಾಗಲೂ ಸಹ ನಾವು ಹೇಳಿದ್ವಿ, ಚಿಕ್ಕು ಅಂದರೆ ಏನು? ಸಪೋಟ. ಚಿಕ್ಕು ಅಂದರೆ ಸಪೋಟ ಹಣ್ಣು. ಓಕೆ, ನೆಕ್ಸ್ಟ್ ಮಸ್ಮಿಲನ್. ಮಸ್ಮಿಲನ್ ಫಸ್ಟ್ ಒನ್ ಲೆಟರ್ ಕ್ಯಾಪಿಟಲ್ ಲೆಟರ್ ಎಂ ಯು ಎಸ್ ಕೆ ಎಂ ಇ ಎಲ್ ಓ ಎನ್ ಮಸ್ಮಿಲನ್. ನಾನು ಸಹ ಇಲ್ಲಿ ಮಾಡಿದ್ದೀನಿ, ಸ್ಮಾಲ್ ಕರ್ಸಿವ್ ಲೆಟರನ್ನು ದೂರ ದೂರದಲ್ಲಿ ಬಿಡಿಸಿ ಬಿಡಿ ಬಿಡಿಯಾಗಿ ಬರ್ತೀನಿ, ಬಿಡಿಸಿ ಬರ್ತೀನಿ. ಈಗ ಅದನ್ನು ನಾನು ಏನು ಮಾಡ್ತಾ ಇದ್ದೀನಿ, ಸೇರಿಸಿ ಬರ್ತೀನಿ. ಓಕೆ, ಎಸ್. ಮಸ್ಮಿಲನ್ ಫಸ್ಟ್ ಒನ್ ಲೆಟರ್ ಕ್ಯಾಪಿಟಲ್ ಲೆಟರ್ ಎಂ ನೋಡಿ ಯು ಎಸ್ ಕೆ ಎಂ ಇ ಎಲ್ ಓ ಎನ್ ಮಸ್ಮಿಲನ್. ಮಸ್ಮಿಲನ್ ಅಂದರೆ ಕರಬೂಜ ಹಣ್ಣು. ಯಾವ ಹಣ್ಣು? ಕರಬೂಜ ಹಣ್ಣು. ಓಕೆ, ನಾವು ಏನೆಲ್ಲ ಬರೀತೀವಿ, ಏನೆಲ್ಲ ಬರೀಲಿಕ್ಕೆ ಸಾಧ್ಯ ಅದನ್ನು ನಾವು ಹೇಳ್ತಾ ಹೇಳ್ತಾ ಬರೀ ನಾವು ಪ್ರಾಕ್ಟೀಸ್ ಮಾಡಲೇಬೇಕು. ನಾವು ಚಿಕ್ಕ ಮಕ್ಕಳು ಈಗಲಿಂದಲೇ ನಾವು ಅದನ್ನು ಅಭ್ಯಾಸ ಮಾಡಿಕೊಂಡ್ರೆ ನಮಗೆ ದೊಡ್ಡವರಾದ್ಮೇಲೂ ಸಹ ತುಂಬ ಓದಲಿಕ್ಕೆ ಹೆಲ್ಪ್ ಆಗುತ್ತೆ. ನೆಕ್ಸ್ಟ್ ಪೊಮೊಗ್ರನೇಟ್ ಸಿ ಓ ಫಸ್ಟ್ ಒನ್ ಲೆಟರ್ ಕ್ಯಾಪಿಟಲ್ ಲೆಟರ್ ಪಿ ಓ ಎಂ ಇ. ಅವಾಗಲಿಂದ ಹೇಳ್ತಾ ಇದ್ದೀನಿ, ಪ್ರತಿಯೊಂದು ಲೆಟರ್ಸ್ಗೂ ಏನಿದೆ, ಕೊಂಬುಗಳಿದೆ, ಬಾಲಗಳಿದೆ. ಪಿ ಓ ಎಂ ಇ ಜಿ ಆರ್ ಎ ಜಿ ಆರ್ ಎ ಎನ್ ಎ ಟಿ ಎನ್ ಎ ಟಿ ಇ. ಓ ಮಗ ತುಂಬ ದೊಡ್ಡ ಬರೀಲಿಕ್ಕೆ
P-O-M-E-G-R-A-N-A-T-E. ಓಕೆ, ಇದನ್ನೇ ನಾವು ಸೇರಿಸೋದಕ್ಕೆ ಟ್ರೈ ಮಾಡೋಣ. ಪರ್ಸನಲ್ ಲೆಟರ್, ಕ್ಯಾಪಿಟಲ್ ಲೆಟರ್, ಪಿ ಒ ನೋಡಿ, ಎಂ ಇ ಜಿ ಆರ್ ಎ ಎನ್ ಎ ಪಿ ಪೊಮೊಗ್ರನೇಟ್. ಏನು ಪೊಮೊಗ್ರನೇಟ್ ಅಂದರೆ ಯಾವ ಹಣ್ಣು? ದಾಳಿಂಬೆ ಹಣ್ಣು. ಪೊಮೊಗ್ರನೇಟ್ ಅಂದರೆ ಯಾವ ಹಣ್ಣು? ದಾಳಿಂಬೆ ಹಣ್ಣು. ಓಕೆ, ದಾಳಿಂಬೆ ಯಾವ ಕಲರಲ್ಲಿರುತ್ತೆ? ರೆಡ್ ಕಲರಲ್ಲಿ. ತುಂಬ ಸೀಡ್ಸ್ ಇರುತ್ತೆ ಕೆಲವೊಳಗಡೆ, ರೆಡ್ ರೆಡ್ ಕಲರ್ನಲ್ಲಿ ನೋಡ್ತೀರ ನೀವು. ಎಸ್, ಪೊಮೊಗ್ರನೇಟ್. ನೆಕ್ಸ್ಟ್ ಪೈನಾಪಲ್. ನಮಗೆಲ್ಲ ಗೊತ್ತಿದೆ, ಈಸಿ, ಪೈನಾಪಲ್ ಜ್ಯೂಸ್ ಅಂತ ಹೇಳ್ತೀವಿ. ಓಕೆ, ಪೈನಾಪಲ್. ಫಸ್ಟ್ ಒನ್ ಲೆಟರ್, ಕ್ಯಾಪಿಟಲ್ ಲೆಟರ್, ಪಿ ಐ ಎನ್ ಇ. ನಾನು ಅಬ್ಸರ್ವ್ ಮಾಡ್ಬೋದು, ಫಸ್ಟ್ ಒನ್ ಲೆಟರ್ನಲ್ಲಿ ಏನು ಮಾಡಿದ್ದೀನಿ ಎಲ್ಲರೂ ಸಹ ಕ್ಯಾಪಿಟಲ್ ಲೆಟರ್ನಲ್ಲಿ ಬರೆದಿದ್ದೀನಿ. ಪಿ ಐ ಎನ್ ಇ ಎ. ನೋಡ್ರಿ, ನಾನೇನು ಇವಾಗ ಸ್ಮಾಲ್ ಕರ್ಸು ಲೆಟರ್ ಎಲ್ಲ ಹೋಗಲಲ್ಲಿ ಬಂದಿದ್ದೀನಿ. ಎ ಪಿ ಪಿ ಎನ್ ಇ ಪೈನಾಪಲ್. ಈಗ ಇಲ್ಲಿ ದೂರ ದೂರದಲ್ಲಿರೋ ಲೆಟರ್ಗಳು ಜಾಯಿಂಟ್ ಆಗಿಬಿಡ್ತವೆ. ಓಕೆ, ಪೈನಾಪಲ್ ಪಿ ಐ ಎನ್ ಇ ಎ ಪಿ ಪಿ ಎಲ್ ಇ. ಪೈನಾಪಲ್ ಅಂದರೆ ಯಾವನು? ನಾನು ಅವಾಗ ಇಲ್ಲಿ ಐ ಏನು ಮಾಡಿದ್ದಿಲ್ಲ, ಡೌಟ್ ಇಟ್ಟಿರಲಿಲ್ಲ. ಎಲ್ಲ ಲೆಟರ್ಸು ಆದ ನಂತರ ನಾನೇನು ಮಾಡಿದ್ದೀನಿ, ಡೌಟನ್ನ ಇಟ್ಟಿದ್ದೀನಿ. ಪೈನಾಪಲ್ ಅಂದರೆ ಯಾವನು? ಅನಾನಸ್. ನೋ, ಅನಾನಸ್ ಅಂತ ಹೇಗಿರುತ್ತೆ? ಮೇಲ್ಗಡೆ ಎಲ್ಲ ಮುಳ್ಳಾಗಿರುತ್ತೆ, ಅದರ ಮೇಲ್ಗಡೆ ಒಂದು ಜುಟ್ ಇರುತ್ತೆ. ನಾನು ನಾನು ಹೇಳಿ ನಾನೆಲ್ಲ ನೋಡಿದ್ದೀನಿ ಹೇಗಿರುತ್ತೆ ಅಂತ ಗೊತ್ತಿದೆ. ಬೇರೆ ಬೇರೆ ಯಾವುದಿರುತ್ತೆ ನೋಡಿದ್ವಲ್ಲ. ಪೈನಾಪಲ್ ಅನಾನಸ್ ಹಣ್ಣು. ನೆಕ್ಸ್ಟ್ ಕೋಕೋನಟ್. ಫಸ್ಟ್ ಒನ್ ಲೆಟರ್, ಕ್ಯಾಪಿಟಲ್ ಲೆಟರ್, ಸಿ ಒ. ನೋಡಿ, ನಾವು ಸಿ ಬರೆಯುವಾಗ ಅರ್ಧ ಬರೀಬೇಕು, ಮಧ್ಯ ಲೈನಲ್ಲಿ ಅರ್ಧದವರೆಗೂ ಬರೀಬೇಕು. ಸಿ ಒ ಸಿ ಒ ಎನ್ ಯು ಟಿ. ಕೋಕೋನಟ್ ಅಂದರೆ ಹೇಳ್ತಿ ತೆಂಗಿನಕಾಯಿ. ಕೋಕೋನಟ್ ಅಂದರೆ ತೆಂಗಿನಕಾಯಿ. ಓಕೆ, ಇದನ್ನು ನಾನು ಸೇರಿಸಿದಕ್ಕೆ ಟ್ರೈ ಮಾಡ್ತೇನೆ. ಸಿ ನೋಡಿ, ಓ ಸಿ ಓ ಎನ್ ಯು ಟಿ ಕೋಕೋನಟ್. ಕೋಕೋನಟ್ ಅಂದರೆ ತೆಂಗಿನಕಾಯಿ. ನಾವು ತೆಂಗಿನಕಾಯಿನೇ ತೆಗಿತೀವಿ, ತೆಂಗಿನಕಾಯಿ ಎಣ್ಣೆಯನ್ನು ತೆಗಿತಾರೆ. ಆ ಎಣ್ಣೆಯನ್ನೇ ಹಾಕ್ತೀವಿ, ತಲೆ ಕೂದಲಿಗೆ ಹಚ್ಕೊತೀವಿ. ಕೊಬ್ಬರಿ ಎಣ್ಣೆ ಅಂತ ಹೇಳಲ್ವ, ಅದು ತೆಂಗಿನಕಾಯಿ ಎಣ್ಣೆ, ಕೊಬ್ಬರಿ ಎಣ್ಣೆ ಅಂತ. ನಾವು ಅದನ್ನು ನಮ್ಮ ಕೂದಲುಗಳಿಗೆ ಪ್ರತಿದಿನ ಹಚ್ಕೊಳ್ತಾ ಇರ್ತೀವಿ. ಓಕೆ, ನೆಕ್ಸ್ಟ್ ಗ್ವಾವಾ. ಜಿ ಯು ಜಿ ಯು ಎ ವಿ ಎ ಗ್ವಾವಾ. ಗ್ವಾವಾ ಅಂದರೆ ಸೀಬೆಹಣ್ಣು ಅಥವಾ ಪೇರಳೆಹಣ್ಣು ಅಂತ ನಾವು ಹೇಳ್ತೀವಿ. ಓಕೆ, ಜಿ ಯು ಎ ವಿ ಎ ಗ್ವಾವಾ. ಸೀಬೆಹಣ್ಣು ಅಥವಾ ಪೇರಳೆಹಣ್ಣು ಅಂತ ನಾವು ಹೇಳ್ತೀವಿ. ಪೇರಳೆ ಹಣ್ಣು ಅಂತ ನಾವು ಹೇಳ್ತೀವಿ. ನಮಗೆಲ್ಲ ತುಂಬ ಇಷ್ಟ. ವಾಟರ್ ಮೆಲನ್. ದೊಡ್ಡ
ಹಣ್ಣು ಹೇಗಿರುತ್ತೆ, ವಾಟರ್ಮೆಲನ್ ಫ್ರೂಟ್ ಹೇಗಿರುತ್ತೆ, ಬಿಗ್ ಸೈಜ್ ಅಲ್ಲಿ ಇರುತ್ತೆ. ಸ್ಪೆಲ್ಲಿಂಗ್ ಸಹ ತುಂಬಾ ಲಾಂಗ್ ಅಲ್ಲಿ ದೊಡ್ಡದಾಗಿದೆ. ಸ್ಟ್ರಾಬೆರಿ ಇದೆ, ಇದನ್ನ ಮತ್ತೆ ಮುಂದಿನ ಕ್ಲಾಸ್ಗಳಲ್ಲಿ ಬರೆಯೋದು ಹೇಗೆ, ಓದೋದು ಹೇಗೆ ಅಂತ ಪ್ರಾಕ್ಟೀಸ್ ಮಾಡಿ. ಇವತ್ತು ಈಗ ನಾವು ಬರೆದಿರುವಂತಹ ಪ್ರತಿಯೊಂದು ಫ್ರೂಟ್ಸ್ ನೇಮ್ಗಳನ್ನ ನೀವು ಸಹ ಹೀಗೆ ನೀಟಾಗಿ ಹೇಳ್ತಾ ಹೇಳ್ತಾ ಫಸ್ಟಿಗೆ ನಾವು ಏನ್ ಮಾಡ್ಕೊಂಡಿದ್ದೀವಿ, ದೂರ ದೂರದಲ್ಲಿ ಲೆಟರ್ಸ್ಗಳನ್ನ ಬರೀತಾ ಹೋಗಿದ್ದೀವಿ. ನಂತರ ನಾವೇನ್ ಮಾಡ್ಕೊಂಡಿದ್ದೀವಿ, ಜಾಯಿಂಟ್ ಅಲ್ಲಿ ಸೇರಿಸಿ ಬರೆಯೋದನ್ನ ಪ್ರಾಕ್ಟೀಸ್ ಮಾಡಿದ್ದೀವಿ. ನಾವು ನೀವು ಎಷ್ಟು ಪ್ರಾಕ್ಟೀಸ್ ಮಾಡ್ತೀರೋ ಅಷ್ಟು ನೀಟಾಗಿ ಬರೋದಕ್ಕೆ ಬೇಗ ಬರುತ್ತೆ. ಓಕೆ, ಎಸ್, ಒಂದ್ಸಲ ಓದೋಣ. ಫ್ರೂಟ್ಸ್ ಹಣ್ಣುಗಳು, ಸಿ ಹೆಚ್ ಐ ಕೆ ಓ ಚಿಕ್ಕೋ. ನಾನು ಇಲ್ಲಿ ಬಂದಿರುವಂತಹ ಲೆಟರ್ಸ್ ಸ್ಮಾಲ್ ಕರ್ಸಿವ್ ಲೆಟರ್ಸ್, ದೂರ ದೂರದಲ್ಲಿ ಬರ್ತೀನಿ, ಅದೇ ಲೆಟರ್ಸ್ ಅನ್ನ ಈಚೆ ಸೇರಿಸಿ ಬರ್ತೀನಿ ಪಕ್ಕದಲ್ಲಿ. ಓಕೆ, ಹಾಗಾಗಿ ಒಳ್ಳೆ ಸಲ ಹೇಳ್ತೀನಿ, ಇಲ್ಲಿ ದೂರ ದೂರದಲ್ಲಿ ಬರ್ತೀನಿ, ಇಲ್ಲಿ ಸೇರಿಸಿ ಬರ್ತಿದ್ದಕ್ಕೆ ಇಲ್ಲಿ ದೂರ ದೂರದಲ್ಲಿ ಬರ್ತಿರುವಂತಹ ಲೆಟರ್ಸ್ ಗಳನ್ನ ಮಾತ್ರ ಓದ್ಲಿಕ್ಕೆ ಈಸಿ ಆಗುತ್ತೆ, ಮತ್ತೆ ನಮಗೆ ಬರೀಲಿಕ್ಕೂ ಸಹ ಈಸಿ ಆಗುತ್ತೆ. ಸಪ್ ಚಿಕ್ಕು, ಸಪೋಟ. ನೆಕ್ಸ್ಟ್ ಎಂ ಯು ಎಸ್ ಎ ಎಂ ಇ ಎಲ್ ಒ ಎನ್, ಮಸ್ಕುಲನ್ ಅಂದ್ರೆ ಕರ್ಬೂಜ ಹಣ್ಣು. ಎಸ್ ಪಿ ಒ ಎಂ ಇ ಜಿ ಆರ್ ಎ ಎನ್ ಎ ಟಿ ಇ ಪೊಮೊಗ್ರನೇಟ್, ದಾಳಿಂಬೆ ಹಣ್ಣು. ಎಸ್ ಪಿ ಐ ಎನ್ ಇ ಎ ಪಿ ಪಿ ಎಲ್ ಇ ಪೈನಾಪಲ್, ಅನಾನಸ್ ಹಣ್ಣು ಅಥವಾ ಪೈನಾಪಲ್ ಅಂತಲೂ ಕೆಲವು ಕಡೆ ಹೇಳ್ತೀವಿ. ನೆಕ್ಸ್ಟ್ ಸಿ ಒ ಸಿ ಒ ಎನ್ ಯು ಟಿ ಕೊಕೊನಟ್, ಕೊಕೊನಟ್ ಅಂದ್ರೆ ತೆಂಗಿನ ಕಾಯಿ. ಎಸ್ ನೆಕ್ಸ್ಟ್ ಗ್ವಾವಾ ಜಿ ಯು ಎ ವಿ ಎ, ಗ್ವಾವಾ ಬೇರೆ ಹಣ್ಣು ಅಥವಾ ಸೀಬೆ ಹಣ್ಣು. ನೆಕ್ಸ್ಟ್ ಡಬ್ಲ್ಯೂ ಎ ಪಿ ಇ ಆರ್ ಎಂ ಇ ಎಲ್ ಒ ಎನ್, ವಾಟರ್ ಮೆಲನ್. ವಾಟರ್ ಮೆಲನ್ ಅಂದ್ರೆ ಕಲ್ಲಂಗಡಿ ಹಣ್ಣು. ವಾಟರ್ ಅಂದ್ರೆ ನೀರು, ಕಲ್ಲಂಗಡಿ ಹಣ್ಣಿನಲ್ಲಿ ಏನಿರುತ್ತೆ, ತುಂಬಾ ನೀರಿನಂಶ ಇರುತ್ತೆ. ಓಕೆ, ಎಸ್. ನಾವು ಇಷ್ಟೆಲ್ಲ ಇದಿಷ್ಟು ಫ್ರೂಟ್ಸ್ ನಿನ್ನೆ ಬರ್ಸಿದ್ದು, ಇವತ್ತು ಬರ್ಸಿದ್ದನ್ನ ನಾವು ಪ್ರಾಕ್ಟೀಸ್ ಮಾಡ್ತಾ ಹೋಗೋಣ. ನಾಳೆ ಇನ್ನು ಉಳಿದ ಫ್ರೂಟ್ಸ್ ನಿಮ್ಗಳನ್ನು ಬರೆಯೋದು ಹೇಗೆ ಅಂತ ಕಲಿಯೋಣ, ಓದೋದು ಹೇಗೆ ಅಂತ ಪ್ರಾಕ್ಟೀಸ್ ಮಾಡೋಣ. ಓಕೆ, ಥ್ಯಾಂಕ್ ಯು.